ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನಾನು ಇವತ್ತಿನ ದಿನ 6th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡೆಸಿಮಲ್ಸ್ ಅಂದರೆ ದಶಮಾಂಶಗಳು ಅಂತಕ್ಕಂಥ ಚಾಪ್ಟರ್ನಲ್ಲಿ ಎಕ್ಸಸೈಸ್ 8.3ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಹೇಗೆ ನಾವು ಆನ್ಸರ್ನ ಕಂಡುಹಿಡಿಬೋದು, ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ನಾವು ಕಂಡುಹಿಡಿಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಮತ್ತು ಎರಡನೇ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಎಕ್ಸಸೈಸ್ 8.3. ಓಕೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸನ್ನು ಓಪನ್ ಮಾಡಿ, ನಿಮ್ಮ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಹೆಲ್ಪ್ ಆಗುತ್ತೆ ವೀಡಿಯೋಸ್ನ ನೋಡಿ, ಅದರ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಈಗ ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ, ವಿಚ್ ಈಸ್ ಗ್ರೇಟರ್ ಅನ್ನೋ ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ವಿಚ್ ಈಸ್ ಗ್ರೇಟರ್ ಅಂದರೆ ಇದರಲ್ಲಿ ಎರಡು ಡೆಸಿಮಲ್ ಫಾರ್ಮನ್ನು ಕೊಟ್ಟಿದ್ದಾರೆ, ಕೊಟ್ಟಿರುವ ಎರಡು ಡೆಸಿಮಲ್ನಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದನ್ನು ನೀವು ಹೇಳಬೇಕು. ನೋಡಿ, ಪ್ರಶ್ನೆ ಹೇಳುತ್ತೆ 0.3, 0.4. ಇದನ್ನು ನಾವು ಸಿಂಪಲ್ಲಾಗಿ ಒಂದು ನಂಬರ್ ಲೈನ್ ಮುಖಾಂತರನೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ, ಇದನ್ನು 0 ಅಂತ ತಗೊಂಡ್ರೆ ಇದು 0.1, 0.2, 0.3, 0.4, 0.5 ಹೀಗೆ ಬರ್ಕೊಳ್ತಾ ಹೋದರೆ ಇಲ್ಲಿ ಎಲ್ಲೋ ಒಂದು 1 ಅಂತ ಇದೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಒಂದಕ್ಕೆ ನಿಯರೆಸ್ಟ್ ನಂಬರ್ ಯಾವ್ದು ಬರುತ್ತೆ ಅದು ದೊಡ್ಡದಾಗಿರುತ್ತೆ. ಈಗ 0.3 ಇಲ್ಲಿದೆ, ಇದು 0.3, ಇದು 0.4. ಸೊ ಇವೆರಡನ್ನು ಅಬ್ಸರ್ವ್ ಮಾಡಿದಾಗ ಒಂದಕ್ಕೆ ಹತ್ರ ಇರೋದು ಯಾವುದು? 0.4. ಹಾಗಾಗಿ 0.4 ಈಸ್ ಗ್ರೇಟರ್. ಏನು ಬರೀಬೇಕು ನೀವು? 0.4 ಈಸ್ ಗ್ರೇಟರ್. ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ, 0.07, 0.02 ಅಂತ ಇದೆ. ಸೊ ಇದಕ್ಕೂ ಕೂಡ ನೀವೇನಾದರೂ ಒಂದು ನಂಬರ್ ಲೈನ್ ಹಾಕ್ಕೊಂಡ್ರೆ ಇಲ್ಲಿ 0.01, ಇದು 0.02, 0.03, 0.04, ಹಾಗೆಯೇ 0.05, ನೆಕ್ಸ್ಟು 0.06, 0.07. ಸೊ ಇಲ್ಲೆಲ್ಲೋ ಹತ್ರದಲ್ಲಿ 1 ಬರುತ್ತೆ ಅಂತ ತಿಳ್ಕೊಂಡ್ರೆ ಈಗ ಒಂದಕ್ಕೆ ನಿಯರೆಸ್ಟ್ ನಂಬರ್ ಯಾವುದು? 0.07. ಹಾಗಾಗಿ 0.07 ಈಸ್ ಗ್ರೇಟರ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡಿ, 3 or 0.8. 3 ಅನ್ನೋದು ಹೋಲ್ ನಂಬರು, 0.8 ಅನ್ನೋದು ಒಂದು ಡೆಸಿಮಲ್ಲು. ಈ 0.8 ಅನ್ನೋ ಡೆಸಿಮಲ್ ಏನು ತೋರಿಸುತ್ತೆ ನಮಗೆ ಅಂದರೆ ಅದರ ವ್ಯಾಲ್ಯೂ ಲೆಸ್ ದ್ಯಾನ್ 1 ಆಗಿರುತ್ತೆ. ಇಲ್ಲಿ 3 ಅನ್ನೋದು ಮೋರ್ ದ್ಯಾನ್ 1, 3 ಅನ್ನೋದು ಒಂದಕ್ಕಿಂತ ದೊಡ್ಡದು. ಹಾಗಾಗಿ ಇವೆರಡಕ್ಕೆ ಕಂಪೇರ್ ಮಾಡಿದಾಗ 3 ಈಸ್ ದ ಗ್ರೇಟರ್. ಯಾವುದು ಗ್ರೇಟರ್ ಇಲ್ಲಿ? 3 ಈಸ್ ಗ್ರೇಟರ್. ಆ್ಯಸ್ ಇಟ್ ಈಸ್ ಇಲ್ಲಿ 0.5 ಮತ್ತು 0.05. ಸೊ ಇದೇ ರೀತಿ ನಂಬರ್ ಲೈನ್ ಹಾಕಿದಾಗ ಇಲ್ಲೆಲ್ಲೋ 0.05 ಬರುತ್ತೆ, ಇಲ್ಲೆಲ್ಲೋ 0.5 ಬರುತ್ತೆ, ಇಲ್ಲಿ 1 ಬರುತ್ತೆ ಅಂತ ತೊಗೊಂಡ್ರೆ ಒಂದಕ್ಕೆ ನಿಯರೆಸ್ಟ್ 0.5 ಬರೋದ್ರಿಂದ 0.5 ಈಸ್ ದ ಗ್ರೇಟರ್. ಯಾವುದು ಗ್ರೇಟರ್ ಇಲ್ಲಿ? 0.5. ಹಾಗೆ ಇಲ್ಲಿ 1.23 or 1.2. ಸೊ 1.23 ಮತ್ತು 1.2ಗೆ ನಿಯರೆಸ್ಟ್ ಇಲ್ಲಿ ಪಕ್ಕದಲ್ಲಿ 0 ಇದೆ ಅಂತ ಅರ್ಥ. ಈಗ ಇದಕ್ಕೂ ಕೂಡ ಅದೇ ರೀತಿ ನಂಬರ್ ಲೈನ್ ಹಾಕಿ ನೋಡಿದಾಗ 1.23 ಏನಾಗಿರುತ್ತೆ ಅಂದರೆ ಹೆಚ್ಚಿನ ವ್ಯಾಲ್ಯೂನ ಹೊಂದಿರುತ್ತೆ, 1.20 ಕಡಿಮೆ ವ್ಯಾಲ್ಯೂವನ್ನು ಹೊಂದಿರುತ್ತೆ. ಹಾಗಾಗಿ 1.23 ಈಸ್ ದ ಗ್ರೇಟರ್. ನೆಕ್ಸ್ಟ್ ಇಲ್ಲಿ 0.099, ಇದು 0.19. ಸೊ 0.19 0.099ಗಿಂತ ದೊಡ್ಡದಾಗಿರುತ್ತೆ. ಹಾಗಾಗಿ 0.19 ಈಸ್ ಗ್ರೇಟರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಓಕೆನಾ? ಸೊ ಮಕ್ಕಳೇ, ಹಾಗೆ ಇನ್ನೊಂದು ಕ್ವಶನ್ ಇದೆ, 1.5 or 1.50. ನೋಡಿ, ಇವೆರಡನ್ನು ನೋಡಿದಾಗ ಇವೆರಡು ಈಕ್ವಲ್ ಇದಾವೆ. 1.5 ಏನಿದೆಯೋ ಇದು ಕೂಡ 1.5 ಇರೋದ್ರಿಂದ ಎರಡೂ ಈಕ್ವಲ್ ಅಂತ ಬರೀಬೇಕಾಗತ್ತೆ. 1.5 ಈಸ್ ಈಕ್ವಲ್ ಟು 1.50. ಇಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ನಾವು ಗುರುತು ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ನೋಡಿದರೆ 1.431, 1.491, 4 ಫಸ್ಟ್ ಡಿಜಿಟ್ ಸೇಮ್ ಇದೆ, ಆದರೆ ನೆಕ್ಸ್ಟ್ ಡಿಜಿಟಲ್ಲಿ 3 ಇದೆ, ಇಲ್ಲಿ 9 ಇದೆ. ಇವೆರಡಕ್ಕೂ ದೊಡ್ಡ ಸಂಖ್ಯೆ ಯಾವ್ದು ಬರುತ್ತೆ? 9. ಹಾಗಾಗಿ 1.490 ಈಸ್ ಗ್ರೇಟರ್ ದ್ಯಾನ್ 1.41, 431 ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗೆ ಇಲ್ಲಿ 1.431, ಅದೇ ಇದೆ ಕ್ವಶನ್ನು, ರೈಟ್, 1.490. ನೆಕ್ಸ್ಟು 3.3 or 3.300, ಇವೆರಡರಲ್ಲಿ ಯಾವುದು ಈಕ್ವಲು? ಸೊ ಇದು ಕೂಡ ಅಷ್ಟೇ, ಸೇಮ್ ವ್ಯಾಲ್ಯೂವನ್ನು ಹೊಂದಿರುತ್ತೆ. ಹಾಗಾಗಿ 3.3 is equal to 3.300 ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ? ಇನ್ನು ನೆಕ್ಸ್ಟು 5.64 ಇದೆ, 5.603 ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟ್ ಡಿಜಿಟ್ ಸೇಮ್ ಇದೆ, ನೆಕ್ಸ್ಟ್ ಡಿಜಿಟಲ್ಲಿ 4 ಇದೆ, ಇಲ್ಲಿ 0 ಇದೆ. ಹಾಗಾಗಿ 4 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 5.64 ಈಸ್ ಗ್ರೇಟರ್ ದ್ಯಾನ್ 5.603 ಅಂತ ನೀವು ಹೇಳಬೇಕಾಗತ್ತೆ. ಓಕೆನಾ ಮಕ್ಕಳೇ? ಸೊ ಹಾಗೆಯೇ ಎರಡನೇ ಕ್ವಶನ್ನು, ಮೇಕ್ 5 more examples ಆ್ಯಂಡ್ ಫೈಂಡ್ ದ ಗ್ರೇಟರ್ ನಂಬರ್ ಫ್ರಮ್ ದೆಮ್ ಅಂತ ಹೇಳುತ್ತೆ. ಇದಕ್ಕೆ ಇನ್ನೂ 5, ಈಗ ಇಷ್ಟೋ ತನಕ ಏನು ನೀವು ಸಾಲ್ವ್ ಮಾಡಿದ್ರಿ, ಯಾವುದು ಗ್ರೇಟರ್ ಅಂತ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ 5 ಎಕ್ಸಾಂಪಲ್ ತೊಗೊಂಡು ಅದರಲ್ಲಿ ಯಾವುದು ಗ್ರೇಟರ್ ಅಂತ ನೀವೇ ಹೇಳ್ರಿ ಅಂತ ಪ್ರಶ್ನೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು 5 ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ನೋಡಿ, 32.55, 32.5, ಇವೆರಡನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ 5 ಪಕ್ಕ ಏನು ಇಲ್ಲ ಅಂದರೆ 0 ಅಂತ ಬರೀಬೋದು. ಈಗ ಅಬ್ಸರ್ವ್ ಮಾಡಿದರೆ ಬೇಸ್ ಇಲ್ಲಿ ಫಸ್ಟ್ ಡಿಜಿಟ್ ಸೇಮ್ ಇರ್ಬೋದು, ಸೆಕೆಂಡ್ ಡಿಜಿಟ್ ಇಲ್ಲಿ 5 ಇದೆ, ಇಲ್ಲಿ 0 ಇದೆ.
ಸೊ ದೊಡ್ಡ ಸಂಖ್ಯೆ ಯಾವುದು ಫೈವ್ ಆಗಿರೋದ್ರಿಂದ 32.55 ಈಸ್ ಗ್ರೇಟರ್ ಅಂತ ನೀವು ಬರೀಬೇಕಾಗತ್ತೆ. ಹಾಗೆ ಇಲ್ಲಿ 10 or 0.1 or 0.99 ಸೊ ನೋಡಿ 0.99 ಅಂದರೆ ಇದು ಒಂದಕ್ಕಿಂತ ಕಡಿಮೆ. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇವೆರಡನ್ನು ಅಬ್ಸರ್ವ್ ಮಾಡಿದಾಗ ನೀವು ಯಾವ್ದು ಬರೀಬೇಕಾಗತ್ತೆ, ಒನ್ ಈಸ್ ಗ್ರೇಟರ್. ಸೊ ಒನ್ ಈಸ್ ಗ್ರೇಟರ್ ದ್ಯಾನ್ 0.99. ನೆಕ್ಸ್ಟ್ ಇಲ್ಲಿ 1.09, 1.093. ಇಲ್ಲಿ 1.09 ಪಕ್ಕ ಜೀರೋ ಇದೆ ಅಂತ ತೊಗೊಂಡ್ರೆ ಫಸ್ಟ್ ಯೂನಿಟ್ ಫಸ್ಟ್ ಡಿಜಿಟ್ ಸೇಮ್ ಇದೆ, ಸೆಕೆಂಡ್ ಡಿಜಿಟ್ ಸೇಮ್ ಇದೆ, ಥರ್ಡ್ ಡಿಜಿಟಲ್ಲಿ ಇಲ್ಲಿ ಜೀರೋ ಇದೆ, ಇಲ್ಲಿ 3 ಇದೆ. ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬಿಡ್ಬೋದು 3 ದೊಡ್ಡ ಸಂಖ್ಯೆ. ಹಾಗಾಗಿ 1.093 ಈಸ್ ಗ್ರೇಟರ್. ಓಕೆನಾ ಮಕ್ಕಳೇ? ನೆಕ್ಸ್ಟ್ 2 or 1.99, 2 or 1.99 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಿದ್ದಂಗೆ 1.99 ಎರಡಕ್ಕಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ 2 is greater than 1.99 ಅಂತ ಹೇಳಬೇಕು ಮಕ್ಕಳೇ. ಹಾಗೆಯೇ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ, 2.08 or 2.085. ಸೊ 2.08 or 2.085 ಎರಡರಲ್ಲಿ ದೊಡ್ಡದು ಯಾವುದು ಅಂದಾಗ ಎರಡು ಡಿಜಿಟ್ ಸೇಮ್ ಇದ್ದಾವೆ, ನೆಕ್ಸ್ಟ್ ಮೂರನೇ ಡಿಜಿಟಲ್ಲಿ ನೀವು ಸೊನ್ನೆ ಹಾಕೊಂಡ್ರೆ ಇಲ್ಲಿ 5 ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಂಗೆ ಹೇಳ್ಬೋದು ನೀವು 2.085 is greater ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳೇ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಎಕ್ಸಸೈಸ್ನ ಮೂರನೇ ಪ್ರಶ್ನೆ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್.